ಇನ್ನು ಮುರುಘಾಶ್ರೀ ಪ್ರಕರಣದಲ್ಲಿ ನಾಟಕೀಯ ಬೆಳವಣಿಗೆಗಳಿಗೆ ಏನು ಕೊರತೆ ಇಲ್ಲ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಾ ಇರೋದನ್ನ ನಾವು ಗಮನಿಸುತ್ತಾ ಇದ್ದೀವಿ ಆದರೆ ಒನ್ ಸೈಡೆಡ್ ಆಗಿದೆ ಈ ಡೆವಲಪ್ಮೆಂಟ್ ಅನ್ನೋದನ್ನ ನಾವು ಮರೆಯೋ ಹಾಗಿಲ್ಲ ನಸುಕಿನಲ್ಲಿ ಮಠದಿಂದ ಹೊರಟು ಹೋಗಿದ್ರು ಇವತ್ತು ಮುರುಘಾ ಶರಣರು ಕೆಲವರು ಹಾವೇರಿಗೆ ಹೋಗ್ತಾ ಇದ್ರು ದಾರಿ ಮಧ್ಯದಲ್ಲೇ ಪೊಲೀಸರು ತಡೆದ್ರು ಅಂತ ಹೇಳ್ತಾರೆ ಕೆಲವರು ಅಲ್ಲಿಂದ ಮಠದ ಭಕ್ತರು ಯಾರು ಪ್ರಭಾವಿಗಳಿದ್ರು ಅವರ ಸಹಾಯದಿಂದ ದುಬೈ ಹಾರಲಿಕ್ಕೆ ಹೊರಟಿದ್ರು ಅಂತಾರೆ ಇನ್ನು ಕೆಲವರು ಕಾನೂನಾತ್ಮಕ ಸಲಹೆ ಕೆಲವರೇನು ಇನ್ಫ್ಯಾಕ್ಟ್ ಗೃಹ ಸಚಿವರೇ ಹೇಳಿಬಿಟ್ರು ಕಾನೂನಾತ್ಮಕ ಸಲಹೆಯನ್ನ ಪಡೆಕೊಳ್ಳಕ್ಕೆ ಹೋಗ್ತಾ ಇದ್ರು ಅಂತ ಹೇಳಿ ಎಲ್ಲಿಗೆ ಹೋಗಿದ್ರು ಎಲ್ಲಿಗೆ ಹೋಗ್ತಿದ್ರು ಯಾವ ಕಾರಣಕ್ಕೋ ಗೊತ್ತಿಲ್ಲ ಆದರೆ ಪೊಲೀಸರು ಮಾತ್ರ ಮಾರ್ಗ ಮಧ್ಯದಲ್ಲೇ ತಡೆದಿದ್ದಾರೆ ತಡೆಯೋ ಅಂತ ಪ್ರಮೇಯ ಪೊಲೀಸರಿಗೆ ಏನು ಬಂತು ಒಂದು ಅಪ್ಸ್ಟ್ಯಾಂಡ್ ಆಗಿಬಿಟ್ರೆ ತಮ್ಮ ತಲೆ ಮೇಲೆ ಮತ್ತಷ್ಟು ಕಾನೂನಾತ್ಮಕ ಪ್ರೆಶರ್ ಬಿಲ್ಡ್ ಆಗುತ್ತೆ ಅಥವಾ ಈ ರೀತಿಯಾಗಿ ಹೋಗ್ಲಿಕ್ಕೆ ಬಿಟ್ರಲ್ಲ ಪೊಲೀಸರು ಇವರ ಕಾರ್ಯವೈಖರಿ ಎಂಥದ್ದು ಅನ್ನೋ ಪ್ರಶ್ನೆಗಳು ಕೂಡ ಹುಟ್ಟೋ ಸಾಧ್ಯತೆ ಇರುತ್ತೆ ಇನ್ನು ಈ ರೀತಿ ಅನಾಯಾಸವಾಗಿ ಹೋಗ್ಲಿಕ್ಕೆ ಬಿಟ್ರು ಯಾವದೇ ರೀತಿ ವಿಚಾರಣೆ ನಡೆಸಲಿಲ್ಲ ಮುರುಘಾ ಶರಣರದ್ದು ಅನ್ನೋ ರೀತಿ ಆರೋಪ ಕೂಡ ಪೊಲೀಸರಿಗೆ ಪೊಲೀಸರ ಮೇಲೆ ಸುತ್ತಿಕೊಳ್ಳುತ್ತೆ ಇದೆಲ್ಲ ಕಾರಣಕ್ಕೆ ಅಥವಾ ಇನ್ಯಾವುದಾದರೂ ಕಾರಣಕ್ಕೂ ಇರಬಹುದು ಪೊಲೀಸರು ಮಾರ್ಗ ಮಧ್ಯದವರನ್ನ ತಡೆದಿದ್ದಾರೆ ವಾಪಸ್ ಅವರ ಭದ್ರತೆಯಲ್ಲಿ ಪೊಲೀಸರ ಭದ್ರತೆಯಲ್ಲಿ ವಾಪಸ್ ಮುರುಘಾ ಮಠಕ್ಕೆ ಆಗಮಿಸಿದ್ದಾರೆ ಡಿಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣುಪ್ರಸಾದ್ ನೇಡ್ತಾ ಹೋಗ್ತಾರೆ ವಿಷ್ಣುಪ್ರಸಾದ್ ನಾಟಕೀಯ ಅನ್ನೋ ಪದವನ್ನ ಬಹಳ ಗಮನಿಸಿ ಅಳದು ತೂಗಿ ನಾವು ಪ್ರಯೋಗ ಮಾಡ್ತಿದ್ದೀವಿ ಇಲ್ಲಿ ಯಾಕಂತಂದ್ರೆ ಅಲ್ಲಿ ನಡೆದಿದ್ದು ಅಕ್ಷರಶಃ ನಾಟಕೀಯ ಬೆಳವಣಿಗೆ ನಾಪತ್ತೆ ಆಗಿಬಿಟ್ರು ಅಂತ ಹೇಳಲಾಯಿತು ಕಾನೂನಾತ್ಮಕ ಸಲಹೆಗೆ ಅಂತ ಹೇಳಿದ್ರು ಇನ್ನು ಕೆಲವರು ಬೇರೆ ದೇಶಕ್ಕೇನೆ ಹಾರ್ತಿದ್ದಾರೆ ಅಂತ ಹೇಳಿದ್ರು ಎಲ್ಲಿಗೆ ಹೋಗ್ತಿದ್ರೋ ಗೊತ್ತಿಲ್ಲ ಪೊಲೀಸರು ತಡೀತಾರೆ ವಾಪಸ್ ಮಠಕ್ಕೆ ತಂದು ಬಿಡ್ತಾರೆ ಅದರಲ್ಲೂ ಪೊಲೀಸರ ಪ್ರೊಟೆಕ್ಷನ್ ಅಲ್ಲಿ ಇವತ್ತು ನಸುಕಿನ ಜಾವದಿಂದ ಮಧ್ಯಾಹ್ನದವರೆಗಾದ ಈ ನಾಟಕೀಯ ಬೆಳವಣಿಗೆ ಏನಿದೆ ಇದರ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಆ ಖಂಡಿತ ಸ್ಮಿತಾ ಯಾಕಂತಂದ್ರೆ ಇದು ಸಹಜವಾಗಿ ನಮಗೆ ಇರುವಂತ ಪ್ರಶ್ನೆ ಅಲ್ಲ ಸಾರ್ವಜನಿಕರು ಕೇಳ್ತಿರುವಂತ ಪ್ರಶ್ನೆ ಜೊತೆಗೆ ಮುರುಘಾ ಮಠದ ಮುಂದೆ ಬಂದಿರುವಂತ ಕೆಲವೊಂದಷ್ಟು ಮಂದಿ ಭಕ್ತಾದಿಗಳು ನ್ಯೂಸ್ ಫಸ್ಟ್ ಕ್ಯಾಮೆರಾ ಮುಂದೆ ಮಾತನಾಡುವಂತ ಸಂದರ್ಭದಲ್ಲಿ ಅವರು ಕೇಳಿದಂತ ಕೆಲವೊಂದಷ್ಟು ಪ್ರಶ್ನೆಗಳಿಗೆ ನಾವು ಈಗ ಉತ್ತರ ಹೇಳಬೇಕಾಗಿರುವಂತದ್ದು ಯಾಕಂತಂದ್ರೆ ನಡೆದಂತ ಘಟನೆಯನ್ನ ಸಂಪೂರ್ಣವಾಗಿ ಡೀಟೇಲ್ ಆಗಿ ವರದಿ ಮಾಡುವಂತ ಕೆಲಸವನ್ನ ನ್ಯೂಸ್ ಫಸ್ಟ್ ಈಗಾಗಲೇ ಮಾಡ್ತಾ ಬರ್ತಾ ಇದೆ ಇದರಲ್ಲಿ ಸ್ಪಷ್ಟವಾಗಿ ನೋಡೋದಾದ್ರೆ ನಿನ್ನೆ ನಾವು ನೋಡ್ತಾ ಹೋಗಬಹುದು ನಿನ್ನೆ ರಾತ್ರಿ 11:30 ತನಕನೂ ಕೂಡ ಶ್ರೀಗಳು ಮಠದಲ್ಲಿ ಇದ್ದರು ಅನ್ನುವಂಥದ್ದು ಒಬ್ಬರು ಅವರ ಶಿಷ್ಯರೇ ಕೊಡುವಂತಹ ಸ್ಟೇಟ್ಮೆಂಟು ಅಂದರೆ ಯಾವಾಗ ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಿಗ್ಗೆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅದಾದ ನಂತರ ಸ್ವತಃ ಸ್ವಾಮೀಜಿಯ ಓರ್ವ ಶಿಷ್ಯರು ಬಂದು ಇದೇ ನ್ಯೂಸ್ ಫಸ್ಟ್ ಕ್ಯಾಮ್ರಾ ಮುಂದೆನೂ ಕೂಡ ಸ್ಟೇಟ್ಮೆಂಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಶ್ರೀಗಳು ಮಠದ ಒಳಗಡೆ ಇದ್ದಾರೆ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಮಾಡ್ತಾರೆ ಅಂದರೆ ಅವರಿಬ್ಬರು ಕೊಟ್ಟಂತ ಹೇಳಿಕೆಯನ್ನು ನಾವು ಸ್ಪಷ್ಟವಾಗಿ ಈಗಾಗಲೇ ಜನರ ಮುಂದೆನೂ ಇಡುವಂಥ ಕೆಲಸವನ್ನು ಕೂಡ ಮಾಡಿದ್ವಿ ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀವಿ ಆದರೆ ಅದರ ನಂತರ ನಾವು ಇನ್ನೊಂದಷ್ಟು ಅಂಶಗಳನ್ನು ಗಮನಿಸ್ತಾ ಹೋದಂಥ ವೇಳೆಯಲ್ಲಿ ಬೆಳಗ್ಗೆ ಎಂದಿನಂತೆ ನಾವು ರಿಪೋರ್ಟ್ ಮಾಡೋಕ್ಕೆ ಹೋದಂತಹ ವೇಳೆಯಲ್ಲಿ ನಮ್ಮ ರಿಪೋರ್ಟರಲ್ಲಿ ಇದ್ದಂಥ ವೇಳೆಯಲ್ಲಿ ಅಲ್ಲಿ ಪ್ರಜ್ವಲ್ ಇದ್ದರು ಮತ್ತು ಸಂದೇಶವರು ಇದ್ದರು ಆ ಸಂದರ್ಭದಲ್ಲಿ ಮೊದಲು ಸಿಕ್ಕಿದ್ದೆ ಏನಂತಂದರೆ ಸ್ವಾಮೀಜಿ ಮಠದಲ್ಲಿ ಇಲ್ಲ ಅಂತೇಳಿ ಇದನ್ನು ಬೇರೆ ಯಾರೂ ಹೇಳಿಲ್ಲ ನಮಗೆ ಮಠದೊಳಗೆ ಇರುವಂತಹ ಕೆಲವೊಂದಷ್ಟು ಮಂದಿ ಸಿಬ್ಬಂದಿ ಅಂದರೆ ಮಠದ ಮೂಲಗಳಿಂದಲೇ ಈ ಮಾಹಿತಿ ಲಭ್ಯವಾಗಿದ್ದು ಯಾವಾಗ ಸ್ವಾಮೀಜಿಯವರು ಮಠದಲ್ಲಿ ಇಲ್ಲ ಅಂತಂಥ ಸಂದರ್ಭದಲ್ಲಿ ನಾವು ಸ್ವಾಮೀಜಿಯವರು ನಾಪತ್ತೆ ಆಗಿದ್ದಾರೆ ಅನ್ನೋ ಪಾಯಿಂಟ್ ಇರ್ಬೋದು ಮತ್ತು ಜೊತೆಗೆ ಸ್ವಾಮೀಜಿಯವರು ಹೊರಗಡೆ ಹೋಗಿರುವಂತಹ ವಿಚಾರವನ್ನು ನಾವು ರಿಪೋರ್ಟ್ ಮಾಡಿದಂತಹ ಬಳಿಕ ಅದಾದ ನಂತರ ಆದಂತಹ ಬೆಳವಣಿಗೆಗಳು ತೀರಾ ಕುತೂಹಲ ಮೂಡಿಸುವಂಥದ್ದು ಯಾವಾಗ ಈ ಒಂದು ವರದಿ ಪ್ರಸಾರ ಆಯಿತು ಅಂದರೆ ಸ್ವಾಮೀಜಿಯವರು ಮಠದಲ್ಲಿ ಇಲ್ಲ ಅನ್ನುವಂಥದ್ದು ವರದಿ ಆದಂತಹ ಬಳಿಕ ಏಕಾಏಕಿ ಬೇರೆ ಬೇರೆಯವರೆಲ್ಲ ಅಂದರೆ ಯಾರನ್ನೂ ಕೂಡ ಉದ್ದೇಶಪೂರ್ವಕವಾಗಿ ನ್ಯೂಸ್ ಫಸ್ಟ್ ಅವರಾಗಲಿ ಮತ್ತು ಬೇರೆ ಚಾನಲ್ಗಳು ಕರೆದು ಮಾತಾಡ್ಸಿರಲಿಲ್ಲ ಸ್ವತಃ ಹೊರಗಡೆ ಬಂದಂತಹ ಮಠದಿಂದ ಬಂದಲ್ಲಿದ್ದಂತಹ ಕೆಲವೊಂದಷ್ಟು ಮಂದಿ ಮಠದ ಶಿಷ್ಯಂದರು ಸ್ವಾಮೀಜಿಯ ಶಿಷ್ಯಂದರು ಜೊತೆಗೆ ಕೆಲವೊಂದಷ್ಟು ಮಂದಿ ಮಠದಲ್ಲಿ ಆಡಳಿತಾಧಿಕಾರಿಯ ಕೆಲಸ ಮಾಡುವಂಥವ್ರು ಕೆಲವೊಂದಷ್ಟು ಮಂದಿ ವಕೀಲರು ಎಲ್ಲರೂ ಬಂದು ಅವರಾಗೆ ಬಂದು ಹೇಳಿಕೆ ಕೊಡುವಂಥ ಕೆಲಸವನ್ನು ಮಾಡಿದರು ಆದರೆ ಕೊಟ್ಟಂಥ ಹೇಳಿಕೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ವ್ಯತಿರಿಕ್ತವಾಗಿತ್ತು ಅಂದರೆ ಮಠದಲ್ಲಿ ಇದೆಯಾರೇ ಅನ್ನುವಂಥದಕ್ಕೆ ಎಲ್ಲರೂ ಇದ್ದಾರೆ ಅನ್ನೋ ರೀತಿಯಲ್ಲಿ ಸ್ಪಷ್ಟನೆ ಪಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ರು ಈ ಎಲ್ಲ ಬೆಳವಣಿಗೆ ನಡುವೆ ಆದಂತಹ ಇನ್ನೊಂದು ವಿಚಿತ್ರ ಏನಂತಂದರೆ ಏಕಾಏಕಿ ಹಾವೇರಿಯಲ್ಲಿ ಸ್ವಾಮೀಜಿಯವರು ಕಾಣಿಸ್ಕೊಳ್ಳುವಂಥದ್ದು ಅಂದರೆ ಅದರಲ್ಲಿ ಸ್ವಾಮೀಜಿಯ ಹಾವೇರಿ ಜಿಲ್ಲೆಯಲ್ಲಿ ಬರುವಂತಹ ಬಂಕಾಪುರ ಟೋಲ್ ಬಳಿಯಲ್ಲಿ ಸ್ವಾಮೀಜಿಯವರ ಕಾರನ್ನು ಹಾವೇರಿಯ ಜಿಲ್ಲಾ ಪೊಲೀಸರು ತಡೆದಂಥ ಸಂದರ್ಭದಲ್ಲಿ ಸ್ಪಷ್ಟವಾಗೋದೇನೆಂತಂದರೆ ಸ್ವಾಮೀಜಿಯವರು ಮಠದಲ್ಲಿಲ್ಲ ಅಂದರೆ ಬೆಳಗಿಂದ ಮಠದಲ್ಲಿದ್ದಾರೆ ಅಂತೇಳಿ ಸ್ವತಃ ಅವರ ವಕೀಲರು ಅವರ ಶಿಷ್ಯಂದರು ಅವರೆಲ್ಲರೂ ಹೇಳಿಕೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಆದರೆ ಯಾವಾಗ ಮಧ್ಯಾಹ್ನ ಸುಮಾರು 1 ಗಂಟೆ ಸಂದರ್ಭದಲ್ಲಿ ಅದರಲ್ಲಿ ಪ್ರಮುಖವಾಗಿ ಹಾವೇರಿ ಪೊಲೀಸರು ನಮಗೆ ಇನ್ಫಾರ್ಮೇಷನ್ ಕೊಟ್ಟಾಗ ಗೊತ್ತಾಯಿತು ಅಂದರೆ ಸ್ವಾಮೀಜಿ ಮಠದಲ್ಲಿಲ್ಲ ಅಂದರೆ ಯಾವ ಉದ್ದೇಶಕ್ಕೋಸ್ಕರ ಸ್ವಾಮೀಜಿ ಹೊರಗಡೆ ಹೋಗಿದ್ರು ಈ ಒಂದು ಪ್ರಶ್ನೆ ಇರುತ್ತೆ ಮತ್ತು ಅದಾದ ನಂತರ ಕೂಡ ಸ್ವಾಮೀಜಿ ಯಾಕೆ ಹೋಗಿದ್ರು ಅನ್ನೋದಕ್ಕೂ ಕೂಡ ಸ್ವತಃ ಉಮೇಶ್ ಅವರು ಸ್ವಾಮೀಜಿ ಪರ ವಕೀಲರು ಕೊಡುವಂಥ ಸ್ಟೇಟ್ಮೆಂಟ್ ಏನಂತಂದರೆ ರಿಲಿಜಿಯಸ್ ಕಾರ್ಯಕ್ರಮ ಇತ್ತು ಅಂತ ಆದರೆ ಯಾವ ಕಾರ್ಯಕ್ರಮಕ್ಕೆ ಹೋಗಿದ್ವಿ ಅನ್ನೋಂಥದ್ದು ಕೂಡ ಸ್ವಾಮೀಜಿ ಕಡೆಯಿಂದ ಸ್ಪಷ್ಟನೆ ಬರಲಿಲ್ಲ ಯಾವಾಗ ಅವರು ಮಾಧ್ಯಮಗಳ ಮುಂದೆ ಬಂದು ಹೇಳಿಕೆ ಕೊಡುವಂಥ ಸಂದರ್ಭದಲ್ಲಿ ಇನ್ನು ಇದೇ ವಿಚಾರದಲ್ಲಿ ಪ್ರಕರಣ ದಾಖಲಾಗಿ ಈಗಾಗಲೇ 2 ದಿನಗಳು ಕಳೀತಾ ಬರ್ತಾ ಇರುವಂಥದ್ದು ಇಲ್ಲಿ ತನಕ ಸ್ವಾಮೀಜಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಯಾವಾಗ ಸ್ವಾಮೀಜಿಯವರನ್ನ ಹಾವೇರಿ ಪೊಲೀಸರು ವಶಕ್ಕೆ ಪಡೆದ್ರು ಅನ್ನೋ ಒಂದು ವಿಚಾರ ಹೊರಗಿತ್ತು ಮತ್ತು ಅವರು ವಾಪಸ್ಸು ಅವರನ್ನ ಚಿತ್ರದುರ್ಗಕ್ಕೆ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋ ಪಾಯಿಂಟ್ ಏನು ಬಂತು ಆ ಪ್ರಶ್ನೆ ಎತ್ತಿದಾಗ ಮಾತ್ರ ಸ್ವಾಮೀಜಿಯವರು ಹೊರಗೆ ಬಂದು ಮಾತುಕತೆ ಮಾಡುವಂಥ ಕೆಲಸವನ್ನು ಮಾಡಿದರು ಅಂದರೆ ಇದು ಮೇಲ್ನೋಟಕ್ಕೆ ನೋಡ್ತಾ ಹೋದಂಥ ವೇಳೆಯಲ್ಲಿ ಆ್ಯಸ್ ಯೂಶ್ವಲ್ ನಡೆದಂಥ ಘಟನೆಗಳನ್ನು ನಾವು ಸ್ಪಷ್ಟವಾಗಿ ರಿಪೋರ್ಟ್ ಮಾಡ್ತಾ ಹೋದಂಥ ವೇಳೆಯಲ್ಲಿ ಕಣ್ಣಿಗೆ ಕಾಣುವಂತಹ ಕೆಲವೊಂದಷ್ಟು ನಾಟಕೀಯ ಬೆಳವಣಿಗೆ ಥರ ಕಂಡಿದ್ದಂತೂ ನಿಜ
ಆದರೆ ಆ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಸ್ವಾಮೀಜಿ ಸ್ಪಷ್ಟನೆ ಕೊಡುವಂತ ವಿಚಾರದಲ್ಲೂ ಕೂಡ ಯಾವುದೇ ರೀತಿ ಕ್ಲಾರಿಟಿ ಕೊಡಲಿಲ್ಲ. ಯಾಕೆ ನಾನು ಮಠದಿಂದ ಬೆಳಗಿನ ಜಾವ 5 ಗಂಟೆಗೆ ಹೋಗಿದೆ ಅನ್ನೋದು ಹೇಳಿಲ್ಲ. ಅದಾದ ನಂತರ ಯಾರನ್ನು ಭೇಟಿ ಮಾಡಕ ಹೋಗಿದೆ ಅನ್ನೋದನ್ನು ಸ್ಪಷ್ಟನೆ ಕೊಡಲಿಲ್ಲ. ಮತ್ತೆ ಅದಲ್ಲದೆ ರಿಲಿಜಿಯಸ್ ಕಾರ್ಯಕ್ರಮ ನಡೆಯುತ್ತಿತ್ತು ಅನ್ನೋ ವಿಚಾರಕ್ಕೂ ಸಮೇತ ಸ್ಪಷ್ಟಪಟ್ಟಿಲ್ಲ. ಅದರ ಬದಲಾಗಿ ನಾವು ನೆಲದ ಕಾನೂನಿಗೆ ಗೌರವಿಸುವಂತ ಕೆಲಸವನ್ನು ಕೂಡ ಮಾಡ್ತಿದ್ವಿ ಮತ್ತೆ ಈ ಒಂದು ಆರೋಪದಿಂದ ಮುಕ್ತನಾಗಿ ಹೊರಬರ್ತೀನಿ ಅನ್ನೋ ರೀತಿ ಸ್ಟೇಟ್ಮೆಂಟ್ ಮಾಡುವಂತ ಕೆಲಸವನ್ನು ಸ್ವಾಮೀಜಿ ಮಾಡಿದರು. ಒಟ್ಟಿನಲ್ಲಿ ಇಡೀ ದಿನ ನಾವು ನೋಡ್ತಾ ಹೋದಂತ ವೇಳೆಯಲ್ಲಿ ಬೆಳಗ್ಗೆ ಶುರುವಾದಂತದ್ದು ಇಲ್ಲಿ ತನಕ ಒಂದು ರೀತಿ ನಾಟಕೀಯ ಬೆಳವಣಿಗೆ ರೀತಿಯಲ್ಲಿ ಮೇಲ್ನೋಟಕ್ಕಂತೂ ಕಾಣ್ತಿರೋದಂತೂ ನಿಜ. ಸ್ವತಃ ಇದನ್ನ ಸಾರ್ವಜನಿಕರು ಕೂಡ ಇದನ್ನ ಪ್ರಶ್ನೆ ಮಾಡುವಂತ ಕೆಲಸವನ್ನು ಮಾಡುತ್ತಿದ್ದಾರೆ ಸ್ಮಿತಾ. ಈಗ ಪೊಲೀಸರ ನಡೆ ಇದೆಯಲ್ಲ ಅದರ ಬಗ್ಗೆನೂ ಅನುಮಾನಗಳಿದೆ ವಿಷ್ಣು ಪ್ರಸಾದ್. ಈಗ ಮಾರ್ಗ ಮಧ್ಯದಲ್ಲಿ ಅವರನ್ನು ತಡೀತಾರೆ, ಅವರು ಪ್ರೊಟೆಕ್ಷನ್ ಅಲ್ಲೇನೆ ವಾಪಸ್ ಮಠಕ್ಕೆ ಕರ್ಕೊಂಡು ಬಂದುಬಿಡ್ತಾರೆ. ಇಲ್ಲಿ ಒಂದ ಕಡೆ ವಿಚಾರಣೆ ನಡೆಯತಿಲ್ಲ ಅನ್ನೋ ಆರೋಪ ಪದೇ ಪದೇ ಕೇಳೋಕೆ ಸಿಗ್ತಾ ಇದೆ. ಕನಿಷ್ಠ ಕಸ್ಟಡಿಗೆ ತೆಗೆದುಕೊಳ್ಳಲಿಲ್ಲ, ಸ್ಟೇಟ್ಮೆಂಟ್ ಅನ್ನು ಕೂಡ ಪಡೆದುಕೊಂಡಿಲ್ಲ, ಅರೆಸ್ಟ್ ಮಾಡಬೇಕಾಗಿತ್ತು ಅರೆಸ್ಟ್ ಮಾಡಿಲ್ಲ. ಈ ರೀತಿ ಆರೋಪಗಳು ಇರುವ ಸಂದರ್ಭದಲ್ಲಿ ಪೊಲೀಸರು ತಡೀತಾರೆ, ಅಂದ್ರೆ ಪೊಲೀಸರಿಗೆ ಸಿಕ್ಕಿಲ್ಲ ಅಂತಲ್ಲ, ಶ್ರೀಗಳು ಸಿಕ್ಕಿದ್ದಾರೆ, ಸಿಕ್ಕ ಶ್ರೀಗಳನ್ನು ವಾಪಸ್ ಕರ್ಕೊಂಡು ಬಂದುಬಿಡ್ತಾರೆ ಅಂದ್ರೆ ಪೊಲೀಸರ ಈ ನಡೆಯ ಹಿಂದಿನ ಕಾರಣ ಏನಿರಬಹುದು, ಏನು ಇಂಟೆನ್ಷನ್ ಇರಬಹುದು ಅಂತ ಹೇಳಿ. ಖಂಡಿತ ಸ್ಮಿತಾ, ಯಾಕಂತಂದ್ರೆ ಸ್ವಾಮೀಜಿಯವರು ಬಂದು ಕೇವಲ ಇವತ್ತೊಂದು ದಿನ ಮಾತ್ರ ಸ್ವಾಮೀಜಿಗಳು ಮಠದಿಂದ ಹೊರಗಡೆ ಹೋಗೋದಿಲ್ಲ. ಈಗಾಗಲೇ ಸಾಕಷ್ಟು ಬಾರಿ ಶ್ರೀಗಳು ಮಠದಿಂದ ಹೊರಗಡೆ ಹೋಗಿದ್ದಾರೆ, ಸಾಕಷ್ಟು ಪ್ರದೇಶಗಳಿಗೆ, ಧಾರವಾಡಕ್ಕೆ ಬಂದಿದ್ದಾರೆ, ಬೆಂಗಳೂರಿಗೆ ಬರ್ತಾರೆ, ಹಾವೇರಿಗೆ ಹೋಗೋದಿರಬಹುದು, ಹಿಂಗೆ ಓಡಾಡ್ತಲೇ ಇರ್ತಾರೆ. ಆದರೆ ಇವತ್ತು ಹೋದಂಥ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಆಗಿ ಇವತ್ತೇ ಯಾಕೆ ಹಾವೇರಿ ಪೊಲೀಸರು ಅವರನ್ನ ತಡೆಯುವಂಥ ಕೆಲಸವನ್ನು ಮಾಡಿದರು, ಮತ್ತು ಯಾಕೆ ಇವತ್ತೇ ಅವರನ್ನ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡಿದರು, ಎಲ್ಲಿಗೆ ಹೋಗ್ತಿದ್ರು ಅಂತ ಕೇಳಿದರು, ಅದಾದ ನಂತರ ಚಿತ್ರದುರ್ಗ ಮಠಕ್ಕೆ ತನಕ ಅವ್ರನ್ನ ಅವರೇ ಪೊಲೀಸರು ಕರ್ಕೊಂಡು ಬಿಡುವಂತಹ ಕೆಲಸಕ್ಕೆ ಯಾಕೆ ಮುಂದಾದರು, ಇದು ಪ್ರಶ್ನೆ ಇರುವಂಥದ್ದು. ಇದನ್ನೇ ಡೌಟ್ ಅಂತ ಕ್ರಿಯೇಟ್ ಆಗ್ತಿರೋದು ಜನರಿಗೆ, ಡೌಟ್ ಯಾಕೆ ಬರುತ್ತೆ ಅಂತ ಇದೇ ವಿಚಾರಕ್ಕೆ. ಇಷ್ಟು ದಿನ ಸ್ವಾಮೀಜಿ ಓಡಾಡಬೇಕಾದ್ರೆ ಯಾವ ಪೊಲೀಸರು ತಡೀತಿರಲಿಲ್ಲ, ಯಾವ ಇಂಟೆನ್ಷನ್ ಇರಲಿಲ್ಲ. ಆದರೆ ಇವತ್ತು ತಡೆದಿದ್ದಾರೆ ಅಂತಂದರೆ ಅವರ ವಿರುದ್ಧ ದಾಖಲಾಗಿರುವಂತಹ ಪೋಕ್ಸೋ ಪ್ರಕರಣ ಇರ್ಬೋದು, ಮತ್ತು ಅತ್ಯಾಚಾರ ಆರೋಪ ಪ್ರಕರಣ ಏನು ಅವ್ರ ವಿರುದ್ಧ ದಾಖಲಾಗಿದೆ, ಆ ಒಂದು ವಿಚಾರವನ್ನು ಇಟ್ಕೊಂಡೇ ಪೊಲೀಸರು ತಡೆಯುವಂಥ ಕೆಲಸವನ್ನು ಮಾಡಿ ಅದಾದ ನಂತರ ಚಿತ್ರದುರ್ಗಕ್ಕೆ ಕರೆ ತಂದು ಬಿಡುವಂಥ ಕೆಲಸ ಆಗಿದೆ. ಸದ್ಯ ಈಗ ಪೊಲೀಸರ ಹತ್ರ ಕೇಳಿದಂಥ ಸಂದರ್ಭದಲ್ಲಿ ಚಿತ್ರದುರ್ಗ ಪೊಲೀಸರು ಪ್ರಕರಣದ ತನಿಖೆಯನ್ನು ಈಗಾಗಲೇ ಸ್ಲೋ ಮಾಡಿದ್ದಾರೆ, ಇನ್ವೆಸ್ಟಿಗೇಷನ್ ವಿಳಂಬ ಆಗಿದೆ, ಇದೆಲ್ಲದಕ್ಕೂ ಕೂಡ ಅರ್ಗಜ್ಞಾನೇಂದ್ರ ಇಲ್ಲ ಅಂತ ಹೇಳಿರ್ಬೋದು. ಆದರೆ ಮೇಲ್ನೋಟಕ್ಕೆ ಕಂಡುಬರೋದೇ ಅಂತಂದರೆ ಕೇಸ್ ದಾಖಲಾಗಿ ಈಗಾಗಲೇ 2 ದಿನ ಆಗ್ತಾ ಬರ್ತಿದೆ, ಇಲ್ಲಿ ತನಕ ಪ್ರಕರಣದಲ್ಲಿ ಸಂತ್ರಸ್ತರ ಹೇಳಿಕೆಯನ್ನೇ ಪೊಲೀಸರು ದಾಖಲಿಸುವಂಥ ಕೆಲಸವನ್ನು ಮಾಡ್ತಿಲ್ಲ. ಸಾಮಾನ್ಯವಾಗಿ ಕೋರ್ಟ್ ಪ್ರೊಸೀಜರ್ ನೋಡ್ತಾ ಹೋದರೆ ಕೋರ್ಟ್ ರಜೆ ಇದೆ ಅಂತ ಹೇಳೋದಾದರೆ ಜಡ್ಜ್ ಮನೆಗೆ ಪ್ರೊಡ್ಯೂಸ್ ಮಾಡಿ ಸಾಕಷ್ಟು ಬಾರಿ 164 ಸ್ಟೇಟ್ಮೆಂಟ್ ಇರ್ಬೋದು, ಮತ್ತು ಹೇಳಿಕೆ ದಾಖಲಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಪ್ರಕರಣದ ಆರೋಪಿ ಅಂತ ಆದಂಥ ವೇಳೆಯಲ್ಲಿ ಕಸ್ಟಡಿಗೆ ಪಡೆದುಕೊಳ್ಳುವಂಥ ಸಂದರ್ಭದಲ್ಲೂ ಕೂಡ ಜಡ್ಜ್ ಮನೆಗೆ ಕರ್ಕೊಂಡೋಗಿ ಪ್ರೊಡ್ಯೂಸ್ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆ, ಅದನ್ನು ಕೂಡ ಪೊಲೀಸರು ಮಾಡಿಲ್ಲ. ಅದಲ್ಲದೆ ವೈದ್ಯಕೀಯ ಪರೀಕ್ಷೆ ಮಾಡುವಂತಹ ವಿಚಾರದಾದರೆ ಶುಕ್ರವಾರ ರಾತ್ರಿ ಕೇಸ್ ರಿಜಿಸ್ಟರ್ ಆದರೆ ಇಡೀ ಶನಿವಾರ ದಿನ ನಾವು ನೋಡ್ತಾ ಹೋಗ್ಬೋದು, ಬೆಳಗಿಂದ ಸುದ್ದಿ ವರದಿ ಪ್ರಸಾರ ಆಗುತ್ತೆ, ಶನಿವಾರ ರಾತ್ರಿ ಕಂಪ್ಲೀಟ್ ಆಯಿತು, ಯಾವುದೇ ರೀತಿ ಅವ್ರನ್ನ ಮೆಡಿಕಲ್ ಚೆಕಪ್ ಮಾಡ್ಸೋಕೆ ಹೋಗೋದಿಲ್ಲ. ಅದಾದ ನಂತರ ಅವರು ಅಲ್ಲಿಂದ ಚಿತ್ರದುರ್ಗಕ್ಕೆ ಬರ್ತಾರೆ, ಚಿತ್ರದುರ್ಗಕ್ಕೆ ಶನಿವಾರ ಸಂಜೆನೆ ಬರ್ತಾರೆ, ಅಲ್ಲೂ ಕೂಡ ಅವ್ರನ್ನ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಸೋದಿಲ್ಲ. ಇವತ್ತು ಅವ್ರನ್ನ ಮೆಡಿಕಲ್ ಎಕ್ಸಾಮಿನೇಷನ್ಗೆ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಒಟ್ಟಿನಲ್ಲಿ ಈ ಪ್ರಕರಣದ ತನಿಖೆಯನ್ನು ನಡೆಸಿರುವಂಥ ಪೊಲೀಸರು ವಿಳಂಬ ಮಾಡಿರೋದಂತೂ ಸತ್ಯ, ಅದು ಒಂದು ಕಡೆ ಕ್ಲಿಯರ್ ಆಗಿರುವಂಥದ್ದು. ಆದರೆ ಆ ವಿಳಂಬ ಮಾಡೋದಕ್ಕೆ ಯಾವ್ರದ್ದೋ ಒತ್ತಡ ಅಂತೂ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸಾರ್ವಜನಿಕರಿರ್ಬೋದು, ಮಾಧ್ಯಮಗಳಿಗಾಗಿರ್ಬೋದು ಬರುವಂತಹ ಸಾಮಾನ್ಯ ಡೌಟ್ ಸ್ಮಿತಾ ಇದೆ. ರೈಟ್, ಧನ್ಯವಾದ ವಿಷ್ಣು ಪ್ರಸಾದ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.